ಎಡಿಟಿಂಗ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಐ ಲವ್ ಯತಿರಾಜ್ ಡೈರೆಕ್ಷನ್. ಡೆಫಿನೆಟ್ಲಿ ಈ ಇಸ್ ವರ್ಟ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ಡೈರೆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿದೆ ಮಾಡಿದ್ದಾರೆ, ಹೀರೋಯಿನ್ ಆಲ್ಸೋ ಗುಡ್ ಆ್ಯಕ್ಟಿಂಗ್, ಓವರ್ಆಲ್ ಗುಡ್ ಪರ್ಫಾರ್ಮೆನ್ಸ್. ಎಂಡಿಂಗ್ ಮಾತ್ರ ಅಲ್ಟಿಮೇಟ್ ಎಂಡಿಂಗ್, ಎವ್ರಿಬಡಿ ಶುಡ್ ಸಿ ದಿಸ್ ಮೂವಿ. ಕನ್ನಡ ಮೂವೀಸ್ನ ಡೆಫಿನೆಟ್ ಆಗಿ ವಿ ಹ್ಯಾವ್ ಟು ಲುಕ್ ಎಷ್ಟು ಸಾಧ್ಯ ಅಷ್ಟು ನೋಡ್ಬೇಕಾಗತ್ತೆ. ಖಂಡಿತ ಇದೆ ಮೇಡಮ್, ನಾನು ಹೋಗಿ ನರ್ತಕಿ ಥಿಯೇಟರ್ ನೋಡಬೇಕು ಅಂತ ಆಸೆ, ಯಾಕೆಂದ್ರೆ ಅಲ್ಲಿ ಮಜಾ ಇರುತ್ತೆ ಅನ್ಸುತ್ತೆ. ಮೋಸ್ಟ್ ಪ್ರಾಬ್ಲಮ್ ಹೇಳ್ತಾನೆ, ಎನಿ ಐ ಆಮ್ ಅ ಫ್ರೆಂಡ್ ಆಫ್ ಡೈರೆಕ್ಟರ್ ಯತಿರಾಜ್, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಹಿಮ್. ಯೂತು ಇಂಥ ಸಿನಿಮಾಗಳು ನೋಡೋದಕ್ಕೆ ಬಹಳ ಇಷ್ಟವಾಗಿರುವಂತಹ ಸಿನಿಮಾ ಮೂವಿ ಆಗಿದೆ. ಇಲ್ಲಿ ನಮಗೆ ವಿದೇಶಗಳಿಗೆ ಹೋಗಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ತೆಗೆದು ಏನೇನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿ ಸಿನಿಮಾಗಳು ಮಾಡುವಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ಯ ಭಾಷೆಗಳಲ್ಲಿ. ನಮ್ಮ ಕನ್ನಡ ಮೂವಿನಲ್ಲಿ ಇಂಥ ಮೂವಿ ಬಂದಿರೋದು ನಿಜವಾಗ್ಲೂ ಬಹಳ ಬಹಳ ಖುಷಿ ಆಗ್ತಾ ಇದೆ. ಜನನು ಕೂಡ ಅಂದರೆ ಡೈರೆಕ್ಟ್ರಿಂದ ಇರೋದು ಪ್ರೊಡ್ಯೂಸರಿಂದ ಇರೋದು ಇಂಥ ಒಂದು ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಬಹಳ ಬಯಸ್ತೇನೆ. ನಾನು 20 ವರ್ಷ ಆಗಿದೆ ಸಿನಿಮಾ ನೋಡಿ, ಇವತ್ತು ನಮ್ಮ ಮೇಡಮ್ ಅವರು ಬಲವಂತ ಮಾಡಿ ಕರ್ಕೊಂಡು ಬಂದರು, ಬಹಳ ಒಂದು ಒಳ್ಳೆ ಮೂವಿನೇ ನೋಡಿದೆ ಅಂತ ಅನ್ನಿಸ್ತು. ಅದರಲ್ಲೂ ಹೀರೋಯಿನ್ ಪಾತ್ರ, ಹೀರೋ ಪಾತ್ರ ತುಂಬ ಚೆನ್ನಾಗಿದೆ. ಬಹಳ ಏನೋ ತುಂಬ ಅಚ್ಚು ಇಲ್ಲದೆ ಇವರು ಪರವಾಗಿಲ್ಲ, ಬಟ್ ನೋಡೋ ಅಂಥ ಸಿನಿಮಾ ಎಲ್ಲರೂ ಕೂಡ ನೋಡಿ ಅಂತ ಎಲ್ರಿಗೂ ವಿನಂತಿಸ್ಕೊಳ್ತೇನೆ. ಪ್ರೆಸೆಂಟು ಯಾರೇ ಒಬ್ಬ ತಂದೆ ಆದ್ರೂ ಮಕ್ಕಳ ಮೇಲೆ ಅನುಮಾನ ಪಡ್ಬಾರ್ದಂತ ಈ ಫಿಲಮಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯಾವುದೇ ತಂದೆಯಲ್ಲಿ ಮಗಳ ಮೇಲೆ ನಂಬಿಕೆ ಇದ್ದರೆ ಇಂಥ ಇಂಥ ಫಿಲಮ್ಗಳು ನೋಡೋದ್ರಿಂದ ಅರ್ಥ ಆಗುತ್ತೆ. ಯಾವುದೇ ಒಂದು ಹೆಣ್ಮಗು ಆದ್ರೂ ದುಡುಕಿ ಜೀವನದಲ್ಲಿ ತಪ್ಪು ನಿರ್ಧಾರ ತಾಂಬೇಕು ತಾಂಬಾರ್ದು ಅಂತೇಳ್ಬಿಟ್ಟು ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನನ್ನ ಫ್ರೆಂಡು ಡೈರೆಕ್ಷನ್ ರಾಜು ಯತಿರಾಜು ಅಂತ, ಒಂದು 20 ವರ್ಷದ ಪರಿಶ್ರಮ ಇದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದೇನೆ. ಫಸ್ಟ್ ಹಾಫ್ ಏನೋ ಸ್ವಲ್ಪ ಹಾಗೆ ಅನಿಸ್ತು, ಸೆಕೆಂಡ್ ಹಾಫು ತುಂಬಾ ತುಂಬ ಚೆನ್ನಾಗಿದೆ. ಎಷ್ಟು ಇದು ನನ್ನ ಲವ್ ಸ್ಟೋರಿಗೂ ಸ್ವಲ್ಪ ನಿಯರ್ ಇದೆ. ಬಸ್ ಸ್ಟಾಪಲ್ಲೇ ಎಂಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಲ್ರಿಗೂ ಒಂಥರ ಇಷ್ಟ ಆಗುವಂಥರ ತುಂಬ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್, ಮ್ಯೂಸಿಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂದರೆ ಎಕ್ಸ್ಟ್ರಾಡಿನರಿ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಹಾಡುಗಳು ತುಂಬ ಇಷ್ಟ ಆಯಿತು. ಯಾವ ಹಾಡು ಇಷ್ಟ ಆಯಿತು? ಅದೇ ಮತ್ತೆ ಮತ್ತೆ ತುಂಬ ಇಷ್ಟ ಆಯಿತು, ಮತ್ತು ಬೇರೆ ಹಾಡು ಇಷ್ಟ. ಮಕ್ಕಳನ್ನ ಫ್ರೆಂಡ್ಸಾಗಿ ನೋಡಬೇಕು, ವಯಸ್ಸಿಗೆ ಬಂದಮೇಲೆ ತಂದೆ ತಾಯಿ ಅನುಮಾನಗಳನ್ನ ಪಡಬಾರ್ದು, ಅವ್ರ ಇಷ್ಟ ಕಷ್ಟಗಳನ್ನ ನಾವು ನೋಡ್ಕೊಂಡು ಹೋಗಬೇಕು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಮಾನವಿ ತಾರಕರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಆಮೇಲೆ ಹೀರೋಯಿನಿಗೆ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಸಂಗೀತಾ ಮೇಡಮ್ ಆ್ಯಕ್ಟಿಂಗ್ ಮಾತ್ರ ಸೂಪರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ, ಎಷ್ಟೋ ಜನ ಆ್ಯಕ್ಷನ್ ಬೇಕು ಆ್ಯಕ್ಷನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮೆಸೇಜ್ ಇರೋಂಥ ಲವ್ ಸ್ಟೋರಿ. ತಾಯಿ ಆದವಳು ತನ್ನ ಮಗನ್ನ ಯಾವ ರೀತಿಯಾಗಿ ತಿದ್ದುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೂವಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು, ಈ ಥರ ಸಿನಿಮಾನ ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ಕನ್ನಡಿಗರ ಈ ಸಿನಿಮಾ ನೋಡಿ ಪ್ಲೀಸ್. ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ, ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆದರೆ ಒಂದೇ ಒಂದು ನನ್ನ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಹ್ಯಾಪಿ ಎಂಡಿಂಗ್ ಇರಬೇಕಾಗಿತ್ತು ಅದೊಂದು. ಅದರ್ ದೆನ್ ಓವರ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರೆ. ಕಷ್ಟ ಬಿದ್ದು ನಮ್ಮ ಒಳ್ಳೆ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು.